ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮೇಲೆ ಒತ್ತಡ ಹೇರೋಕೆ ಶುರು ಮಾಡುದ್ರ ಅನ್ನೋ ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ ತನಿಖೆಯ ಮೇಲೆ ಒತ್ತಡ ಹೇರೋದಕ್ ಶುರು ಮಾಡಿದ್ರ ತನಿಖೆ ಮಾಡ್ತಾರೋ ಸಿಐಡಿ ಅಧಿಕಾರಿಗಳ ಉತ್ಸಾಹಕ್ಕೆ ಬ್ರೇಕ್ ಹಾಕಿದ್ರ ತನಿಖೆ ವಿಚಾರದಲ್ಲಿ ಮೂಗ್ ತುರಿಸ್ತಾ ಇದ್ದಾರ ಪ್ರಭಾವಿಗಳು ದೊಡ್ಡ ಕುಳಗಳ ಟಚ್ ಮಾಡದಂತೆ ಸಿಐಡಿ ಅಧಿಕಾರಿಗಳಿಗೆ ಸೂಚನೆ ಏನಾದ್ರೂ ಬಂದಿದ್ಯಾ ಪಬ್ಲಿಕ್ ಟಿವಿಯಲ್ಲಿ ಪಿಎಸ್ಐ ಮಹಾಜಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಇದೀಗ ತನಿಖೆ ಮೇಲೆ ಒತ್ತಡ ಹೇರೋಕೆ ಶುರು ಮಾಡುದ್ರಾ ಪಿಎಸ್ಐ ಅಕ್ರಮ ನೇಮಕಾತಿ ಪರೀಕ್ಷೆಯಲ್ಲಿ ಇದೀಗ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ಗಳಿಗೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ ಇದು ಪ್ರಮುಖ ಅನುಮಾನ ಮತ್ತು ಪ್ರಶ್ನೆ ಈಗ ಸಿಐಡಿ ತನಿಖೆ ಹಾದಿ ದಪ್ಸೋಕೆ ಪ್ರಭಾವಿಗಳಿಂದ ಖುದ್ದು ಕರೆ ಮಾಡಿ ಒತ್ತಡ ಹೇರ್ತಾ ಇದ್ದಾರೆ ಅಧಿಕಾರಿಗಳಿಗೆ ಪ್ರಭಾವಿಗಳ ಸೂಚನೆಯಿಂದ ದೊಡ್ಡ ಕಿಂಗ್ ಪಿನ್ಗಳನ್ನ ಸಿ ಐಡಿಗಳು ಟಚ್ ಮಾಡ್ತಾ ಇಲ್ವಾ ಅದಕ್ಕೋಸ್ಕರವೇನಾ ಸದ್ಯದ ತನಿಖೆ ಅಭ್ಯರ್ಥಿಗಳು ಮತ್ತು ಚಿಕ್ಕ ಮಾತ್ರ ಸೀಮಿತ ಆಗಿದೆ ಇಲ್ಲಿ ತನಕ ನಾವೇನ್ ಕಿಂಗ್ ಪಿನ್ಗಳು ಅಂತ ದಿವ್ಯಾ ಹಾಗರಿಗೆ ಸೇರಿದಂತೆ ಮಂಜುನಾಥ್ ಕರೆದ್ವಿ ಇವೆಲ್ಲ ಇವರೆಲ್ಲ ಕೇವಲ ಮಧ್ಯವರ್ತಿಗಳಷ್ಟೇ ಕಿಂಗ್ ಪಿನ್ ಗಳಲ್ಲ ಕಿಂಗ್ ಪಿನ್ಗಳು ಬೇರೆಯವರೇ ಇದ್ದಾರೆ ದೊಡ್ಡವರಿದ್ದಾರೆ ಅನ್ನೋ ಅನುಮಾನಗಳು ಆವತ್ತಿಂದಲೂ ಇತ್ತು ಹಾಗಾಗಿ ಈಗ ಪ್ರಶ್ನೆ ಕಿಂಗ್ ಪಿನ್ ಗಳನ್ನ ಅಥವಾ ದೊಡ್ಡವ್ರನ್ನ ಟಚ್ ಮಾಡದಂತೆ ಸೂಚನೆ ಹೋಗಿದ್ಯಾ ಕರೆ ಹೋಗಿದ್ಯಾ ಒತ್ತಡ ಹೋಗಿದ್ಯಾ ಸಿಐ ಡಿ ಅನ್ನೋದೇ ಪ್ರಶ್ನೆ ಸಾಕ್ಷ್ಯಗಳಿದ್ರೂ ಕೂಡ ಏನು ಮಾಡಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಅನ್ನೋ ಪರಿಸ್ಥಿತಿ ಇದೆಯಾ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಡೇ ಒನ್ ಇಂದ ಪ್ರಶ್ನೆ ಇದ್ದಿದ್ದು ಇದೆ ಒಂದ್ ವೇಳೆ ಇದಕ್ಕೆ ರಾಜಕೀಯ ತಿರುವು ಸಿಕ್ಕಿದ್ದೆ ಆದ್ರೆ ಪ್ರಭಾವಿಗಳು ಇದ್ರಲ್ಲಿ ಇದ್ದಿದ್ದೇ ಆದ್ರೆ ಇಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಹೋಗುತ್ತಾ ಅನ್ನೋದೇ ಪ್ರಶ್ನೆ ಇದ್ದಿದ್ದು ಅದೇ ಪ್ರಶ್ನೆ ಈಗ ಅನುಮಾನವ ಕಾಡ್ತಾ ಇದೆ ಮುರಳಿ ಖಂಡಿತ ವಿದ್ಯಾ ಯಾಕೆಂದ್ರೆ ಪ್ರಮುಖವಾಗಿ ಏನು ಈ ಪ್ರಕರಣದ ತನಿಖೆಯನ್ನು ಪ್ರಾರಂಭ ಮಾಡದ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಕೇವಲ ಆ ನೇಮಕಾತಿ ವಿಭಾಗದ ಅಧಿಕಾರಿಗಳಿರ್ಬೋದು ಅಥವಾ ಮಧ್ಯವರ್ತಿಗಳಿರ್ಬೋದು ಕಿಂಗ್ ಪಿನ್ಗಳು ಇರ್ಬೋದು ಜೊತೆಗೆ ಬ್ಲೂಟೂತ್ ಅನ್ನು ಕೊಟ್ಟಂತವರು ಓ ಎಂ ಆರ್ ಶಿಟ್ ಅನ್ನ ತಿದ್ದಂಥವರು ಇಂಥವ್ರು ಮಾತ್ರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ಕೂಡ ನಿರಂತರವಾಗಿ ತನಿಖೆಯನ್ನು ಮಾಡ್ತಾರೆ ಈ ತನಿಖೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕೂಡ ಕಾಣ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ಸಾರ್ವಜನಿಕವಾಗಿ ಈಗ ಒಂದಷ್ಟು ಪ್ರಶ್ನೆ ಎದು ಹೇಳ್ತಾ ಇದೆ ಯಾಕೆಂದ್ರೆ ಈಗ ರಾಜಕೀಯವಾಗಿ ಈ ಪ್ರಕರಣ ಸಂಪೂರ್ಣವಾಗಿ ತೀರ್ಮಾನ ಪಡ್ಕೊಂಡಿರುವಂಥದ್ದು ವಿರೋಧ ಪಕ್ಷದಿಂದನೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಮಾಜಿ ಮುಖ್ಯಮಂತ್ರಿ ಮಗ ಅವರ ವಿಚಾರಕ್ಕೆ ಮುನ್ನೆಲೆಗೆ ತರ್ತಾರ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸಿಐಡಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತದ್ದು ಯಾಕಂದ್ರೆ ಸಿಐಡಿ ಅಧಿಕಾರಿಗಳು ಈಗ ಏನು ಕಾರ್ಯಾಚರಣೆ ಏನ್ ಮಾಡಿದರೆ ಕಾರ್ಯಾಚರಣೆಯಲ್ಲಿ ಪ್ರಾಥಮಿಕವಾಗಿ ಅಭ್ಯರ್ಥಿಗಳನ್ನು ಬಂಧನ ಮಾಡ್ತಾ ಇದ್ದಾರೆ ಮತ್ತೆ ಅಭ್ಯರ್ಥಿಗಳಿಂದ ಹಣವನ್ನು ಪಡೆದಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಕೂಡ ಬಂಧನವಾಗಿಲ್ಲ ಆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಂದ ಹಣ ಪಡೆದ ಯಾರು ಮತ್ತೆ ಹಣದ ಮಧ್ಯವರ್ತಿ ಏನಿರ್ತಾರೆ ಆತ ಇನ್ನೊಬ್ಬನ ಯಾರೋ ಒಬ್ಬ ಅಧಿಕಾರಿಗೆ ತಲುಪಿಸಿರ್ಬೇಕು ಇಲ್ಲ ರಾಜಕಾರಣಿಗಳಿಗೆ ತಲುಪಿಸಿರ್ಬೇಕು ಆ ಹಣ ಎಲ್ಲಿಗೆ ಹೋಯ್ತು ಮತ್ತು ಅವ್ರು ಯಾರು ಅನ್ನೋದ್ರ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಲ್ಲ ಆದ್ರೆ ಸಿಐಡಿ ಮೂಲಗಳು ಹೇಳ್ತಾ ನಾವು ಯಾವುದೇ ವ್ಯಕ್ತಿಯನ್ನು ಕೂಡ ಬಚಾವ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಲ್ಲ ಯಾಕಂದ್ರೆ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಆ ತನಿಖೆನ ನಾವು ಮುಂದುವರಿಸ್ತೀವಿ ಜೊತೆಗೆ ಯಾವುದೇ ರೀತಿಯ ಅನುಮಾನವನ್ನ ವ್ಯಕ್ತಪಡಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿಐಡಿ ಮೂಲಗಳು ಸ್ಪಷ್ಟವನ್ನು ಪಡಿಸ್ತಾ ಇದಾವೆ ಆದ್ರೆ ಸಾರ್ವಜನಿಕ ವಲಯಗಳಲ್ಲಿ ಈ ವಿಚಾರಗಳು ಕೂಡ ಚರ್ಚೆ ಸಿಐಡಿ ಅಧಿಕಾರಿಗಳ ಮೇಲೆ ಒತ್ತಡ ಬರ್ತಾ ಇದೆ ಮತ್ತು ವಿರೋಧ ಪಕ್ಷದವರು ಕೂಡ ಆರೋಪಗಳನ್ನ ಮಾಡ್ತಾ ದೊಡ್ಡ ತಿಮಿಂಗಲಗಳನ್ನ ಹಿಡಿತಲ್ಲ ಕೇವಲ ಸಣ್ಣ ಸಣ್ಣ ಮೀನುಗಳನ್ನ ಮಾತ್ರ ಹಿಡಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ವಿದ್ಯಾ ಎಸ್ ಧನ್ಯವಾದ ಮುರಳಿ ಮಾಹಿತಿಗೆ ಇದೀಗ ಎಂತ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ ನಿಜಕ್ಕೂ ಎಲ್ಲಿಗೆ ಬಂದು ನಿಂತಿದೆ ಪರಿಸ್ಥಿತಿ